juro, pero... ಹಲೋ ಹೇಳಿ ಮಾವ. ಮನೆ ಹೊರಗ್ ಕಾಯ್ತಾ ಇರ್ತೀನಿ, 7 ಗಂಟೆ ಅಷ್ಟೊತ್ತಿಗೆ ಹೊರಗ್ ಬರಬೇಕು ಅಂತ ಹೇಳಿದ್ದೆ ನಿನಗೆ, ಯಾಕೆ ಇನ್ನೂ ಬಂದಿಲ್ಲ? ಅದು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೆ. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇರೋ ಬರೆ ಬಟ್ಟೆನೆಲ್ಲ ತುಂಬಿಕೊಂಡು ಹೊರಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇನ್ನು 10 ನಿಮಿಷದಲ್ಲಿ ಪೊಲೀಸ್ನವರು ಒಳಗೆ ಬರ್ತಾರೆ. ನೀನು ಜೈಲ್ ಕಂಬಿ ಹಿಂದೆ ಇರ್ತೀಯ. ಬೇಡ ಬೇಡ ಮಾವ, ನಾನು ಈಗಲೇ ಬಂದೆ. ಈ ಮನುಷ್ಯ ನನ್ನನ್ನು ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ, ನನಗೆ ಬೇರೆ ದಾರಿನೇ ಇಲ್ಲ, ಈ ಮನೆ ಬಿಟ್ಟು ಹೋಗ್ಲೇಬೇಕು. ನಮ್ಮಪ್ಪ ಮಾಡಿದ ಕೆಲಸಕ್ಕೆ ನನ್ನ ಬಾಯಿಗೆ ಮಣ್ಣಿತ್ತು. ಈ ಹಾಳಾದ ಕಲ್ಪನಾ, ನನ್ನ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಅದ್ ಯಾಕೆ ಹೀಗಾಡ್ತಾ ಇದ್ದಾಳೋ ಏನೋ, ಎಲ್ಲ ನನ್ನ ಕರ್ಮ. ಏನಿದೆಲ್ಲ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗೋ ಅಂತದೇನು ಬಂದಿದೆ ನಿನಗೆ? ನಾನು ಹೋಗ್ತಿಲ್ಲ ಶಿವ್, ನಿಮ್ಮ ಅಪ್ಪ ನನ್ನನ್ನು ಕಳಿಸ್ತಾ ಇದ್ದಾರೆ. ನಾನು ಈ ಮನೆ ಜೊತೆ ಅಲ್ಲ, ನಮ್ಮ ಮದುವೆ ಮೋಸದ ಮದುವೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನು 5 ನಿಮಿಷದಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಪೊಲೀಸ್ನವ್ರನ್ನ ಕರೆಸ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್. ನಿಂತ್ಕೋ ನೋಡು, ನೀನ್ ತಪ್ಪ ಮೇಲೆ ತಪ್ಪು ಮಾಡ್ತಿದ್ರು, ನಿನ್ ಅದೃಷ್ಟ ಚೆನ್ನಾಗಿದೆ. ಪ್ರತಿ ಸಲ ನೀನ್ ತಪ್ಪು ಮಾಡಿದಾಗ್ಲೂ ಯಾರಾದ್ರೂ ಒಬ್ರು ನಿನ್ನ ಕಾಪಾಡ್ತಾನೆ ಇದ್ದಾರೆ. ಏನ್ ಅದೃಷ್ಟನೋ ಏನೋ, ಕಟ್ಕೊಂಡಿದ್ ಗಂಡನ್ ಕಳ್ಕೊಂಡೆ, ಈ ಮನೆಯಿಂದ ಸೇರ್ಕೊಂಡೆ, ಎಲ್ರ ಹತ್ರನು ಚೀತು ಅಂತ ಅನ್ನಿಸ್ಕೊಂಡೆ, ಈಗ ಈ ಮನೆನೇ ಬಿಟ್ಟು ಹೋಗ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಶಿವ್, ಇನ್ ಯಾವತ್ತೂ ನಿಮಗ್ ತೊಂದ್ರೆ ಕೊಡಲ್ಲ, ಇನ್ ಯಾವತ್ತೂ ಈ ಮನೆಗೂ ಬರಲ್ಲ, ನಿಮ್ ಲೈಫ್ ಅಲ್ಲೂ ಬರಲ್ಲ. ಸಾರಿ. ತಾಪ್ಸಿ ನಿಂತ್ಕೋ. ಇನ್ಮೇಲೆ ನೀನ್ ಎಲ್ಗೂ ಹೋಗೋದ್ ಬೇಡ, ಇದೇ ಮನೆ ಇರ್ಬೋದು. ನೀವ್ ಹೇಳ್ತಾ ಇರೋದ್ ನಿಜಾನ? ಆದ್ರೆ ಇದಕ್ ಮಾವ ಒಪ್ಬೇಕಲ್ಲ. ನಾನು ಒಪ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶೇಫ್. ಸರಿ ಶೇಫ್, ಇದಕ್ಕಿದ್ದ ಹಾಗೆ ನೀವ್ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೇನ್ ಕಾರಣ? ಕಾರಣ ಹೇಳೋ ಪರಿಸ್ಥಿತಿ ಎಲ್ಲ ನಿಲ್ಲ, ನೀನ್ ಇದೇ ಮನೇಲಿ ಇರ್ಬೇಕಾದವಳು ಇರ್ಬಹುದು. ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ, ಈಗ ಹೋಗಿ ಕಲ್ಪನಾ ತನ್ನ ಮಾತಾಡ್ಸು. ಯಾಕೆ ನಾನ್ ಯಾಕೆ ಅವ್ರನ್ನ ಮಾತಾಡಿಸ್ಬೇಕು? ನೋಡು, ನಾನು ನೀನ್ ಇಲ್ಲಿರೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ, ನೀನು ನನ್ನ ಮಾತು ಬೆಲೆ ಕೊಡ್ತೀನಿ ಅಂತ ಅನ್ಕೋತೀನಿ. ಒಂದ್ ನಿಮಿಷ, ನೀನ್ ಇಷ್ಟನ್ ಯಾಕೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ? ನಿನಗ್ ಯಾಕೆ ಅವಳ ಮೇಲೆ ಅಷ್ಟು ದ್ವೇಷ? ಅವಳು ನಿನಗೆ ಏನ್ ಮಾಡಿದ್ಲು? ಏನಮ್ಮ ಟೀನಾ, ನೀನು ನನ್ನ ಮಗನ ಲವ್ ಮಾಡ್ತಾ ಇದೀಯಲ್ಲ. ಪ್ಲೀಸ್ ಅಂಕಲ್, ಅವನ ಬಗ್ಗೆ ಮಾತಾಡಬೇಡಿ. ಜಿಟ್ಟಿಟಿಂಗ್ ಫೆಲೋ ಅವನು, ಇಡಿಯಟ್, ಈಸ್ ಅ ವೆರಿ ಬಿಗ್ ಚೀಟರ್ ಯು ನೋ. ಯಾಕಮ್ಮ ಹೀಗೆಲ್ಲ ಬೈತಾ ಇದೀಯಾ? ಅವನು ಎಷ್ಟು ಒಳ್ಳೆಯವನು ಗೊತ್ತಾ?
ಅವನಿಗೆ ಈ ತರಲೆ ಮಾಡೋದು ಕಿಟ್ಲೆ ಮಾಡೋದು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಒಳ್ಳೆ ಚಿನ್ನದಂತ ಹುಡುಗ ಅವನು. ಅಂಕಲ್, ನಿಮ್ ಮುಂದೆ ಡೀಸೆಂಟ್ ಆಗಿರ್ತಾನ ಅಷ್ಟೇ, ಆದ್ರೆ ಅವ್ನು ಎಷ್ಟು ದೊಡ್ಡ ಫ್ರಾಡ್ ಅಂತ ನಿಮಗ್ ಗೊತ್ತಿಲ್ಲ. ಅವನ ಮತ್ತೆ ಏನ್ ಮಾಡ್ದ ಗೊತ್ತಾ, ನನಗ್ ಪ್ರಪೋಸ್ ಮಾಡೋಕ್ಕೋಸ್ಕರ ರೋಡ್ ಅಲ್ಲೇ ರೋಸ್ ಇಟ್ಕೊಂಡು ಬಂದ. ಒಳ್ಳೇದೇ ತಾನೆ. ಇನ್ನೊಂದ್ ದಿನ ಟೆರೆಸ್ ಮೇಲೆ ಐ ಲವ್ ಯು ಟೀನಾ ಅಂತ ಬರೆದು ಪ್ರಪೋಸ್ ಮಾಡ್ದ. ಅದು ಒಳ್ಳೇದೇ ತಾನೆ. ಏನ್ ಒಳ್ಳೇದ ಅಂಕಲ್, ಅವತ್ ಇನ್ನೊಂದ್ ದಿನ ನೋಡಿದ್ರೆ ಅವನ್ ಬಾಡಿ ಮೇಲೆ ಐ ಲವ್ ಯು ಟೀನಾ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದ. ನಾನ್ ಅಷ್ಟು ಈಸಿಯಾಗಿ ನಂಬೋಳಲ್ಲ, ಬಟ್ ನನ್ ಫ್ರೆಂಡ್ಸ್ ಹೇಳಿದ್ರು ಅವನ್ ಗಜ್ನಿ ತರ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ, ನಿನ್ನ ಅಷ್ಟೊಂದ್ ಪ್ರೀತ ಹುಡುಗ ಮತ್ತೆ ಸಿಗಲ್ಲ ಕಣೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಪ್ಕೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅದನ್ನೆಲ್ಲ ಸ್ಕೆಚ್ ಪೆನ್ ಅಲ್ಲಿ ಬರ್ಕೊಂಡ್ ಬಂದು ನನ್ನೇ ಫೂಲ್ ಮಾಡ್ಬಿಟ್ಟ. ಏನ್ ಅಂಕಲ್, ನೀವ್ ಮಗ ಮಾಡಿರೋದನ್ನೆಲ್ಲ ಹೇಳ್ತಿದ್ರೆ ನೀವ್ ಹೀಗ್ ನಗ್ತಿದ್ದೀರಲ್ಲ, ಅವನ್ ಇಂಥದೆಲ್ಲ ಮಾಡೋದಿಕ್ ನೀವ್ ಸಪೋರ್ಟ್ ಮಾಡ್ಬೇಡಿ. ಹಾಗಲ್ಲಮ್ಮ, ಅವನಿಗೆ ಹಾಲ್ ಯಾವ್ದು ಸುಣ್ಣದ ನೀರ್ ಯಾವ್ದು ಅಂತ ಗೊತ್ತಾಗಲ್ಲ ಕಣಮ್ಮ. ಅಂತದ್ರಲ್ಲಿ ನಿನ್ನ ಪ್ರೀತಿಗೋಸ್ಕರ ಅವನ್ ಇಷ್ಟೆಲ್ಲ ಮಾಡಿದಾನೆ ಅಂದ್ರೆ ಅವನ್ ಇಷ್ಟೊಂದು ಬುದ್ಧಿವಂತನಾಗಿದ್ದಾನ ಅಂತ ನನಗೆ ನಗು ಬರ್ತಾ ಇದೆ. ಆದ್ರೂ ನನ್ನ ಮಗ ಹೀಗೆಲ್ಲ ಮಾಡ್ತಾನೆ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಅವನ್ ಮಾಡಿರೋದನ್ನ ನೀವೇ ಅಪ್ರಿಶಿಯೇಟ್ ಮಾಡ್ಬೇಕು ಅಂಕಲ್. ಅವನಂತ ಚೀಟರ್ನ ನಾನು ಎಲ್ಲೂ ನೋಡಿಲ್ಲ. ಪ್ರೀತಿ ಅಂದ್ರೆ ಒಂದ್ ನಂಬಿಕೆ, ಆ ನಂಬಿಕೆನೆ ಅವನು ಉಳಿಸ್ಕೊಳ್ಳಿಲ್ಲ. ಲವ್ ಮಾಡುವಾಗ್ಲೇ ಇಷ್ಟೊಂದು ಸುಳ್ಳು ಹೇಳ್ತಾನೆ, ಇನ್ ಮದ್ವೆ ಆದ್ಮೇಲೆ ಎಷ್ಟು ಸುಳ್ಳು ಹೇಳ್ತಾನೋ ಏನೋ. ಐ ನೆವರ್ ಫಾರ್ಗಿವ್ ಹಿಮ್. ಹಾಗೆಲ್ಲ ಹೇಳ್ಬೇಡಮ್ಮ, ಏನೋ ಹುಡುಗಾಟ್ಗೆ ಹಾಗೆ ಮಾಡ್ತಾ ಇದ್ದಾನೆ. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಅವನು ಹೀಗೆಲ್ಲ ಮಾಡಿರೋದು. ಇದೊಂದ್ಸಲ ಕ್ಷಮಿಸ್ಬಿಡಮ್ಮ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೋ ಚಾನ್ಸ್ ಅಂಕಲ್, ಮೊದ್ಲೇ ನಂಗೆ ಲವ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ, ಆದ್ರೂ ಮನ್ಸ್ ಮಾಡಿ ಲವ್ ಮಾಡ್ದೆ. ಆದ್ರೆ ಹೀಗ್ ಚೀಟ್ ಮಾಡೋದಾ? ಐ ನೆವರ್ ಫಾರ್ಗಿವ್ ಹಿಮ್. ನನ್ನ ಮಗ ಸತ್ಯ ಹೀಗೆಲ್ಲ ಮಾಡ್ತಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ವಲ್ಲ. ಅವನ್ ಮಾಡಲ್ಲ ಅಂದ್ರೂ ಈ ಲವ್ ಇದೆಯಲ್ಲ ಅದು ಹಾಗೆಲ್ಲ ಮಾಡಿಸುತ್ತೆ. ಇನ್ಮೇಲಾದ್ರೂ ನೆಟ್ಟಿಗಿರುವಂತ ಬುದ್ಧಿ ಹೇಳಬೇಕಾಗುತ್ತೆ. ಯಾಕೆ ತಪ್ಸಿ ಸುಮ್ಮನೆ ನಿಂತಿದ್ಯಾ? ಇಷ್ಟನ್ನ ಕೊಲ್ಲೋ ಪ್ರಯತ್ನ ಪಟ್ಟಿಲ್ಲ, ಅವಳು ಏನ್ ಮಾಡಿದ್ಲು ನಿಂಗೆ? ಯಾಕೆ ಶಿವ್, ನಿಮಗ್ ಗೊತ್ತಿಲ್ವಾ? ಯಾಕೆ ಪದೇ ಪದೇ ಅದನ್ನೇ ಕೇಳಿ ಆಗಿರೋ ಗಾಯಕ್ಕೆ ಕಾರ ಸವರ್ತಾ ಇದ್ದೀರಾ? ನಾನ್ ಯಾವ್ದನ್ನ ಮರಿಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಮತ್ತೆ ಮತ್ತೆ ಮಾತಾಡಿ ಯಾಕೆ ನನಗ್ ನೆನಪು ಮಾಡ್ತಾ ಇದ್ದೀರಾ? ನನಗ್ ಬೇಕಾಗಿರೋದು ಈ ಮಾತುಗಳಲ್ಲ. ಏನ್ ಕಾರಣ ಅಂತ ನನ್ ಇಷ್ಟನ್ನ ನೀನ್ ಯಾಕೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಹೇಳು, ಅದಕ್ ಕಾರಣ ಹೇಳು. ಕಾರಣ ಇಷ್ಟೇ ಶಿವ್, ನನಗ್ ಸಿಗದೆ ಇರೋ ಸುಖ ಸಂತೋಷ ಅವಳಗ್ ಸಿಕ್ತಿದ್ಯಲ್ಲ ಅನ್ನೋ ದ್ವೇಷಕ್ಕೆ, ನನ್ ಪ್ರೀತಿಸಿದ ಹುಡುಗನ ಜೊತೆಲಿ ಜೀವನ ಮಾಡೋದಕ್ಕೆ ನಮ್ಮಅಮ್ಮ ಬಿಡ್ಲಿಲ್ಲ. ಇಷ್ಟ ಇಲ್ದಿರೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನನ್ ಜೀವನನೇ ಹಾಳು ಮಾಡ್ಬಿಟ್ಲು. ಕಟ್ಕೊಂಡ್ ಗಂಡನೂ ಇಲ್ಲ, ನೀರ್ ನನ್ನ ಹೆಂಡತಿ ಅಂತಲೂ ಒಪ್ಕೊಳ್ಳಿಲ್ಲ. ಅಂದ್ಮೇಲೆ ನನ್ ಏನ್ ಬೆಲೆ ಇರುತ್ತೆ ಹೇಳಿ? ಅಷ್ಟೇ ಅಲ್ದೆ ನೀವಿದ್ರು ಅನ್ಯೋನ್ಯವಾಗಿರೋದನ್ನ ನನ್ ಕೈಯಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ನಿಮ್ ಮೇಲೆ ಅನುಮಾನ ಬರೋ ರೀತಿ ನಾನ್ ಏನೇನೋ ಮಾಡ್ದೆ, ಆದ್ರೆ ಇಷ್ಟ ನಿಮ್ ಮೇಲೆ ಒಂದ್ ಸ್ವಲ್ಪನೂ ಅನುಮಾನ ಪಡ್ಲೇ ಇಲ್ಲ. ಹೇಗಾದ್ರೂ ಮಾಡಿ ಆನಿವರ್ಸರಿ ಸಂಭ್ರಮನ ತಡಿಲೇಬೇಕು ಅನ್ನೋ ಉದ್ದೇಶದಿಂದ ಅವತ್ತು ದೇವಸ್ಥಾನದಲ್ಲಿ ನಡೆದಿದ್ದನ್ನ ಕತೆ ಕಟ್ಟಿ ಹೇಳ್ದೆ. ಆದ್ರೆ ಅವಳು ಅದನ್ ಯಾವ್ದನ್ನು ನಂಬದೆ ನನ್ ಕಪಾಳಕ್ಕೆ ಹೊಡೆದ್ಬಿಟ್ಲು. ನಾನು ಇಷ್ಟೆಲ್ಲ ಮಾಡಿದ್ರು ಅವಳು ಬಗ್ತಾ ಇಲ್ವಲ್ಲ ಅನ್ನೋ ಕೋಪಕ್ಕೆ ಅವಳನ್ನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ದೆ. ಯಾಕೆ ಇಷ್ಟು ಕೆಟ್ಟ ಮನಸ್ಥಿತಿ ಬೆಳೆಸ್ಕೊಂಡಿದ್ಯಾ ತಾಪ್ಸಿ? ನಾನೇನ್ ಬೇರೆಯವ್ರ ಜೊತೆ ಸುತ್ತಾಡ್ತಾ ಇದ್ದೀನ? ನನ್ ಹೆಂಡತಿ ಜೊತೆ ತಾನೇ ಸುತ್ತಾಡ್ತಿರೋದು? ತಾಳಿ ಕಟ್ಟಿಸ್ಕೊಳ್ಳೋದೆಲ್ಲ ನೀನ್ ಇಷ್ಟು ಪೊಸೆಸಿವ್ ಆಗಿದ್ಯಾ ಅಂದ್ರೆ ನನ್ ಕೈಯಿಂದ ಮೂರ್ ಗಂಟು ಕಟ್ಟಿಸ್ಕೊಂಡಿರೋಳು. ಅವಳು ಪೊಸೆಸಿವ್ ಆಗೋದ್ರಲ್ಲಿ ತಪ್ಪೇನು ಇಲ್ಲ. ಹೌದು ಶಿವ್, ನನ್ ತಪ್ಪು ನನ್ಗೆ ಅರ್ಥ ಆಗಿದೆ. ಆದ್ರೆ ಈಗೇನ್ ಮಾಡೋದು, ಕಾಲ ಮಿಂಚು ಹೋಗಿದೆ. ನೀವು ನನ್ನನ್ನ ಜೈಲಿಗೆ ಹಾಕ್ಸ್ಬೇಕು ಅಂತಿದ್ರಿ, ಮಾವ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತಿದ್ದಾರೆ. ಈಗ ನಾನ್ ಏನ್ ಮಾಡ್ಲಿ? ಒಂದೋ ಮನೆಯಿಂದ ಹೊರಗೆ ಹೋಗ್ಬೇಕು, ಇಲ್ಲಾಂದ್ರೆ ಜೈಲ್ ಪಾಲಾಗ್ಬೇಕು. ಇದು ಒಂದೇ ನನ್ಗೆ ಉಳಿದಿರೋ ದಾರಿ. ಮಾಡಿರೋ ತಪ್ಪಿಗೆ ಎಲ್ಲೋ ಒಂದ್ ಕಡೆ ಇದ್ದು ಪ್ರಾಯಶ್ಚಿತ ಅನುಭವಿಸ್ತೀನಿ.
ನೋಡು ನೀನು ಮನೆ ಬಿಟ್ಟು ಹೋಗೋ ಹಾಗಿಲ್ಲ ನಿನ್ನ ಮೇಲೆ ಇರೋ ಕೇಸ್ನಲ್ಲ ನಾನು ಕ್ಲಿಯರ್ ಮಾಡ್ತೀನಿ ಹಾಗೆ ನೀನು ಮನೆ ಬಿಟ್ಟು ಹೋಗದಲೇ ಇರತರ ನಾನು ನೋಡ್ಕೋತೀನಿ ಶ್ರೀಕೇನ್ ಹುಡುಕಿ ಅವನ ಕನ್ವಿನ್ಸ್ ಮಾಡಿದ್ರೆ ಅವನ ಜೊತೆ ಹೋಗಕ್ಕೆ ರೆಡಿನಾ ಹಾ ಶೇ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಯಾರನ್ನೋ ಗಂಡ ಅನ್ಕೊಂಡು ಇಷ್ಟು ದಿನ ಬದುಕಿದ್ ಸಾಕು ಇನ್ಮೇಲಾದರೂ ನಾನು ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಜೊತೆ ಬದುಕಬೇಕು ಅಂತ ಅನಿಸ್ತಿದೆ ನೀವೇನಾದ್ರೂ ಶ್ರೀಕಿನ್ ಕರ್ಕೊಂಡ್ರೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ ಸರಿ ನಾನು ವ್ಯವಸ್ಥೆ ಮಾಡ್ತೀನಿ ನೋಡಿ ಮಾವ ಮತ್ತೆ ಫೋನ್ ಮಾಡ್ತಾ ಇದಾರೆ ನಾನು ಈಗ ಏನ್ ಮಾಡ್ಲಿ ಹೇಳಿದ್ನಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನೀನು ಆರಾಮಾಗಿರು ಈಗ ಹೋಗಿ ಅತ್ತೆನ ಮಾತಾಡ್ಸು ನಾನು ಶ್ರೀಕಿನ್ ಕರ್ಕೊಂಡ್ ಬರ್ತೀನಿ ಅವನು ಬಂದ್ಮೇಲೆ ನೀನು ಅವನ ಜೊತೆ ಹೋಗು ಈ ಅಂಜು ಯಾಕೆ ನನ್ನ ಮೇಲೆ ಇಷ್ಟ ಅನುಮಾನ ಪಡ್ತಿದ್ದಾಳೆ ಇತ್ತೀಚೆಗಂತೂ ಇದು ತುಂಬಾನೇ ಜಾಸ್ತಿ ಆಗೋಗಿದೆ ಇವಳನ್ನ ಹೇಗೆ ಸರಿ ಮಾಡೋದು ಸತ್ಯ ಹೀಗೆ ಕೂತ್ಕೊಂಡಿದ್ಯಾ ಸುಮ್ಮನೆ ಕೂತಿದ್ದೀನಪ್ಪ ವಯಸ್ಸಿಗೆ ಬಂದಿರೋ ಮಗ ಹೀಗೆ ಕೂತ್ಕೊಂಡಿದ್ದಾನೆ ಅಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನೋ ಏನು ನಿನ್ನ ಹುಡುಗಿ ನೀನು ಮತ್ತೆ ಜಗಳ ಮಾಡ್ಕೊಂಡಿದ್ದೀರಂತೆ ಅವಳೇನೋ ನೀನು ಮೋಸ ಮಾಡಿದೀಯ ಅಂತ ಗೋಳಾಡ್ತಾ ಇದ್ಲು ಅಂತದ್ದೇನೋ ಮಾಡಿದ್ದೀಯಾ ನಿಮ್ಗೆ ಗೊತ್ತಲ್ಲಪ್ಪ ಅವಳು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮುನ್ಸ್ಕೋತಾಳ ಕೋಪ ಮಾಡ್ಕೋತಾಳ ಇತ್ತೀಚೆಗಂತೂ ಯಾಕೋ ಗೊತ್ತಿಲ್ಲ ಸುಮ್ಮನೆ ಅನುಮಾನ ಪಡ್ತಿದ್ದಾಳೆ ಈ ಪ್ರೀತಿ ಅಂದ್ರೆ ಹಾಗೆ ಕಣ ಈ ಪ್ರೀತಿಸೋರು ನಮ್ಮನ್ನ ಎಷ್ಟು ಹಚ್ಕೊಂಡಿರ್ತಾರೆ ಅಂದ್ರೆ ನಾವು ಬೇರೆಯವ್ರ ಹತ್ರ ಮಾತಾಡಿದ್ರೂ ತಪ್ಪು ಅವ್ರ ಜೊತೆಗಿದ್ರು ತಪ್ಪು ಒಟ್ಟಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವ್ರ ಹಿಂದನೆ ಸುತ್ತುತ್ತಾ ಇರ್ಬೇಕು ಹಾಗೆ ಬಯಸ್ತಾರೆ ನಾವು ಅಷ್ಟೇ ಪ್ರೀತಿಸೋರ್ ಹತ್ರ ಸುಳ್ಳು ಹೇಳಬಾರ್ದು ಚೀಟಿಂಗು ಮಾಡಬಾರ್ದು ನಾನ್ಯಾಕಪ್ಪ ಅವಳನ್ನ ಚೀಟ್ ಮಾಡ್ಲಿ ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಇದೊಳಗೆ ಅರ್ಥನೇ ಆಗ್ತಿಲ್ಲ ತಮಾಷೆ ಮಾಡಿದಿರಲ್ಲ ಸೀರಿಯಸ್ ತೋತಾಳ ಹಾಗಂತ ನೀನ್ ಸುಮ್ನೆ ಇರಬೇಡ ಅವಳು ಕೋಪ ಮಾಡ್ಕೊಂಡ್ರೆ ಹೊರಗಡೆ ಕರ್ಕೊಂಡು ಹೋಗು ಸಮಾಧಾನ ಮಾಡು ಆ ಹುಡುಗಿನ ನೀನ್ ಇಷ್ಟೊಂದು ಹಚ್ಕೊಂಡಿರ್ಬೇಕಾದ್ರೆ ಅವಳನ್ನ ದೂರ ಮಾಡ್ಕೋಬೇಡ ಇಲ್ಲಪ್ಪ ಅವಳು ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಹೇಗಿದ್ರು ಮದ್ವೆ ಟೈಮ್ ಹತ್ರ ಬಂತಲ್ಲ ಅವಳನ್ನ ಸರಿ ಮಾಡ್ತೀನಿ ಹೇಗಾದ್ರೂ ಮಾಡಿ ಅವಳನ್ನ ಒಲಿಸ್ಕೊಂಡೆ ಒಲಿಸ್ಕೋತೀನಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತೀನಿ ಅವಳನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಏನೋ ಕೋಪದಲ್ಲಿ ಆಗಲ್ಲ ಮಾತಾಡಿರ್ತಾಳ ಅಷ್ಟ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸೋ ನನ್ನ ಬಿಟ್ಟು ಅವಳು ಎಲ್ಗೋಗಿ ಬಿಡ್ತಾಳೆ ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿಯಪ್ಪ ಅವಳನ್ನ ನಾನು ನೋಡ್ಕೋತೀನಿ ನಿಜವಾಗ್ಲೂ ನೀನು ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯ ಹೌದಪ್ಪ ಇಷ್ಟು ದಿನ ಹೇಗಿದ್ನೋ ಗೊತ್ತಿಲ್ಲ ಆದ್ರೆ ಈಗಂತೂ ಒಂದು ಕ್ಷಣ ಅವಳನ್ನ ಬಿಟ್ಟಿರೋಕೆ ಆಗ್ತಿಲ್ಲ ಎಲ್ಲ ಕಡೆ ಅವಳೆ ಕಾಣಿಸ್ಕೋತಾಳೆ ಕಣ್ಣು ಮುಚ್ಚಿದ್ರೆ ಕನ್ಸಲ್ ಕಾಡ್ತಾಳೆ ಕಣ್ಣು ಬಿಟ್ರೆ ಮನ್ಸಲ್ ಕಾಡ್ತಾಳೆ ಒಟ್ಟಿನಲ್ಲಿ ಅವಳನ್ನ ಬಿಟ್ಟು ಬದುಕಿರೋದಕ್ಕೆ ಆಗಲ್ಲ ಅನ್ಸುತ್ತೆ ಇಷ್ಟು ಹೇಳಿದೆಯಲ್ಲ ಮದುವೆನ ಅದ್ದೂರಿಯಾಗಿ ಮಾಡೋ ಜವಾಬ್ದಾರಿ ನಂದು ಕಣ ನಿಮ್ ಮಗನ ಇಷ್ಟ ಅರ್ಥ ಮಾಡ್ಕೊಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಪ್ಪ ಏಯ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹಾಕೋ ನಡೆಯೋ ಅರ್ಥ ಮಾಡ್ಕೊಂಡಿರೋದು ನಾನಲ್ಲ ಸತ್ಯ ನಾನು ಟೀನಾನ ಯಾವ ಉದ್ದೇಶಕ್ಕೆ ಇಲ್ಲಿ ಕರೆಸಿದ್ನೋ ಅದು ಸಕ್ಸಸ್ ಆಗ್ತಾ ಇದೆ ಅಂಜಲಿ ನನ್ನ ಮಗನ್ನೇ ಯಾಮಾರಿಸಿ ಬುಕ್ಕಿಗೆ ಹಾಕೊಂಡಿಯಲ್ಲ ಈಗ ನೋಡು ಟೀನಾ ಅವನ್ನ ಹೇಗೆ ಚೇಂಜ್ ಮಾಡಿದ್ದಾಳೆ ಅಂತ ಇನ್ನು ಅವನು ಏನಿದ್ರು ಟೀನಾ ಪಾಲು ಅವಳೇ ಈ ಮನೆ ಸೊಸೆ ಆಗೋದು ಈಗ ಹೇಗಿದ್ರು ಇಷ್ಟ ಮನೆಗೆ ಬಂದಿದ್ದಾಳೆ ಇದೇ ನೆಪ ಇಟ್ಕೊಂಡು ನಿನ್ನ ಮನೆಯಿಂದ ಹೊರಗೆ ಹಾಕಬೇಕು ಹಾಕ್ತೀನಿ ನಿಮ್ ಹಾಗೆ ಕ್ಷಮಿಸೋ ಗುಣ ಯಾರಿಗೂ ಬರಲ್ಲ ನೀವೊಂಥರ ಭೂಮಿ ಇದ್ದ ಹಾಗೆ ಮನುಷ್ಯ ಎಷ್ಟೇ ಪಾಪದ ಕೆಲಸ ಮಾಡಿದ್ರು ತನ್ನ ಒಳಗೆ ಹಾಕೋತಾಳಲ್ಲ ಹಾಗೆ ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸಿದ್ದೀರ ನಿಮ್ಮನ್ನು ಹೊಗಳೋದಕ್ಕೆ
ನನ್ನ ಹತ್ರ ಪದಗಳೇ ಇಲ್ಲ ಶೇ. ನೀನಿಂದ ಹೊಗಳಿಸ್ಕೋಬೇಕು ಅಂತ ನಾನು ಈ ಕೆಲಸ ಮಾಡ್ತಿಲ್ಲ ತಪ್ಸಿ. ಪರಿಸ್ಥಿತಿ ನನ್ನ ಕೈಲಿ ಕೆಲಸ ಮಾಡಿಸ್ತಿದೆ. ಅದೇನು ಅಂತ ನನಗೆ ಗೊತ್ತು ಶೇವ್. ಆ ಕಲ್ಪನಾ ನಿನ್ನ ಹತ್ರ ಮಾತು ತಗೊಂಡಿರೋದ್ರಿಂದ ಇಷ್ಟೆಲ್ಲ ಡೌ ಮಾಡ್ತಾ ಇದೀಯ. ಇಲ್ಲ ಅಂದಿದ್ರೆ ನಿಮ್ಮ ಅಪ್ಪಂಗಿಂತ ಮುಂಚೆ ನೀನೇ ನನ್ನ ಕುತ್ತಿಗೆ ಹಿಡಿದು ಆಚೆ ಹಾಕ್ತಿದ್ದೆ. ಆದ್ರೂ ಶೇವ್ ಇಷ್ಟು ದಿನ ನನ್ನ ಮೇಲೆ ಅಷ್ಟೊಂದು ಕೋಪ ತೋರಿಸ್ತಾ ಇದ್ರಲ್ಲ, ಈಗ ಸಡನ್ ಆಗಿ ನನ್ನ ಮೇಲೆ ಸಿಂಪತಿ ಬರೋದಕ್ಕೆ ಏನ್ ಕಾರಣ? ಅದನ್ನೆಲ್ಲ ಹೇಳಬಾರ್ದು, ನೀನು ಅದನ್ನ ಕೇಳಲೂಬಾರ್ದು. ಇನ್ನು ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ನಾನು ಹೊರಡೆ ಕಾಯ್ತಾ ಇರೋದು ನಿನಗೆ ಗೊತ್ತಿಲ್ವಾ? ಮೊದಲು ನಡಿ ಆಚೆಗೆ. ಅಪ್ಪ ತಾಪ್ಸಿ ಎಲ್ಲೂ ಹೋಗೋದು ಬೇಡ, ಇದೇ ಮನೆಯಲ್ಲಿ. ಏಯ್, ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇವಳು ಎಂಥವಳು ಅಂತ ಗೊತ್ತಾದ್ಮೇಲೂ ಇಲ್ಲೇ ಇರುವಂತ ಯಾಕೋ ಹೇಳ್ತಾ ಇದ್ಯಾ? ಅದೆಲ್ಲ ಕೇಳ್ಬೇಡಿ ಅಪ್ಪ, ನಾನೀಗ ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಏನೋ ನಿನ್ನ ಮಾತಿನ ಅರ್ಥ, ನೀನು ಏನೇ ಹೇಳಿದ್ರು ನಾನು ಇವಳನ್ನ ಇಲ್ಲೇ ಇರೋದಕ್ಕೆ ಬಿಡೋದಿಲ್ಲ. ಇಷ್ಟು ದಿನ ಇವಳು ಕೊಟ್ಟಿರೋ ಟಾರ್ಚರ್ನ ಅನುಭವಿಸಿರೋದು ಸಾಕು, ಮೊದಲು ಇವಳನ್ನ ದೂರ ಮಾಡಿ ಸಂತೋಷವಾಗಿರಿ. ಏಯ್, ಏನೇ ಮುಖ ನೋಡ್ತಾ ಇದ್ಯಾ? ನಡಿ ಇಲ್ಲಿಂದ. ಅಪ್ಪ ಪ್ಲೀಸ್, ನಾನು ಹೇಳೋದನ್ನ ಕೇಳಿ. ಅವಳು ಈ ಮನೆ ಬಿಟ್ಟು ಹೋಗ್ಬಾರ್ದು. ಅದೇ ಯಾಕೆ ಅಂತ? ಯಾಕಂದ್ರೆ ಅವಳಿ ಮನೆ ಅವಳು ನನ್ನ ಹೆಂಡತಿ, ಅದಕ್ಕೆ. ಏನೋ ಮಾತಾಡ್ತಾ ಇದೀಯ ನೀನು? ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಸಂಬಂಧನೇ ಇಲ್ಲದೆ ಇರೋರನ್ನ ಹೆಂಡತಿ ಅಂತ ಇದೆಯಲ್ಲ, ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ? ಇಷ್ಟ ಏನೆಲ್ಲ ಅನುಭವಿಸ್ತಾ ಇದ್ದಾಳೆ ಅನ್ನೋದು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಅವಳು ಕಣ್ಣೀರು ನಿನ್ನ ಕಾಣಿಸ್ತಾ ಇಲ್ವಾ? ಇನ್ನು ಎಷ್ಟು ದಿನ ಅಂತ ಅವಳು ಈ ಹಿಂಸೆನ ಅನುಭವಿಸ್ಬೇಕು? ನೀನು ಈ ರೀತಿ ಬದಲಾಗ್ತೀಯ ಅಂತ ನಾನು ಕನ್ಸು ಮನಸ್ಸಲ್ಲಿ ಎಣಿಸಿರ್ಲಿಲ್ಲ ಬಿಡು. ಅಪ್ಪ ನೀವೇನಾದರೂ ಹೇಳಿ, ಬೇಕಿದ್ರೆ ಒಂದೆರಡೆರಡು ಕಪ್ಪಳ ಕೊಡದ್ಬಿಡಿ ಪ್ಲೀಸ್. ಅಪ್ಪ ಇನ್ನೊಂದು ಎರಡು ದಿನ ಅಷ್ಟರಲ್ಲೆಲ್ಲ ಸರಿ ಮಾಡಿಬಿಡ್ತೀನಿ, ಆದರೆ ತಾಪ್ಸಿನ ಮಾತ್ರ ಈ ಮನೆಯಿಂದ ಆಚೆ ಕಳಿಸ್ಬೇಡಿ. ಏನಾದರೂ ಮಾಡ್ಕೋ. ಬೀದಿಲಿ ಹೋಗ್ತಾ ಇರೋ ಮಾರಿನ ಮತ್ತೆ ಮನೆ ಕರ್ಕೊಂಡು ಬರ್ತಾ ಇದೆಯಲ್ಲ, ನಿನ್ ಬುದ್ಧಿಗೆ ಅದೇನ್ ಬರ್ದಿದ್ಯೋ ಏನೋ. ನೋಡಿದ್ರೆ ಶೇಫ್ ಮಾವ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ನನ್ನ ಮಗ ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನಿಗೆ ಏನಾಗಿದೆ ಅಂತ? ಆ ತಾಪ್ಸೇನೆ ತನ್ನ ಹೆಂಡತಿ ಅಂತಾನೆ, ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂದ್ರೆ ಇನ್ನು ಎರಡು ದಿವಸ ಟೈಮ್ ಕೇಳ್ತಾನೆ. ಯಾಕೆ ಹೀಗ್ ಮಾಡ್ತಾ ಇದ್ದಾನೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಯಾರಾದ್ರೂ ಆ ವಿಷಯಂತೂ ನಮ್ಮ ಮನೇಲಿ ಇಟ್ಕೋತಾರ? ನೀನೇ ಹೇಳು ಇಷ್ಟ. ನನ್ ಗಂಡ ಹೇಳಿರೋ ಕಾರಣನೇ ಬೇರೆ, ಮಾಮ ಅರ್ಥ ಮಾಡ್ಕೊಂಡಿರೋದೇ ಬೇರೆ. ನನ್ ಪಾಪದ ಇದೇ ಆಗೋಯ್ತು, ಬೇರೆಯವ್ರಿಗೋಸ್ಕರ ಅವ್ರ ಕೆಟ್ಟ ಹೆಸರು ತಗೊಳ್ಳೋದೇ ಆಗೋಯ್ತು. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಶಿವ ಮಾಡಿದ ಸರಿ, ನಾ ನೀನೇ ಹೇಳು. ಮಾವ ಇವ್ರೇನಾದ್ರು ಹೇಳಿದ್ದಾರೆ ಅಂದ್ರೆ ಏನೋ ಕಾರಣ ಇಟ್ಕೊಂಡು ಹೇಳಿರ್ತಾರೆ, ನಿಮ್ಗದ ಅರ್ಥ ಆಗ್ತಿಲ್ಲ ಅಷ್ಟೆ. ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದಡ್ಡ ಅಲ್ಲಮ್ಮ ನಾನು. ನನಗನ್ಸುತ್ತೆ ಅವಳು ಯಾವುದೋ ವಿಷಯದಲ್ಲಿ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿದಾಳೆ ಅಂತ. ಅದನ್ನ ಸಾಲ್ವ್ ಮಾಡೋದಕ್ಕೆ ಎರಡು ದಿವಸ ಟೈಮ್ ಕೇಳಿದಾನೆ ಅಷ್ಟೆ. ಅವನ್ ತಡಿದೇ ಇವತ್ತು ಅವಳನ್ನ ಕತ್ತಿಡಿದು ಆಚೆ ದಬ್ಬಿರ್ತಿದ್ದೆ. ಅವನ್ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದೀನಿ ನಾನು. ಇದೇ ಸರಿಯಾದ ಸಮಯ, ಅಮ್ಮ ತಾಪ್ಸಿನ ಮಗಳು ಅಂತ ಒಪ್ಕೊಳ್ತಿಲ್ಲ, ಆದ್ರೆ ಈಗ ಮಾವ ತಾಪ್ಸಿ ಕುದ್ಗೆ ಹಿಡಿದು ಆಚೆ ತಳ್ಳೋದನ್ನ ಸಹಿಸ್ಕೊಳ್ಳಲ್ಲ, ಮಗಳ ರಕ್ಷಣೆಗೆ ಬಂದೇ ಬರ್ತಾರೆ. ಆಗ ತನ್ನ ಮಗಳು ಅವಳೇ ಅಂತ ಎಲ್ಲರ ಎದುರಿಗೂ ಒಪ್ಕೊಂಡೇ ಒಪ್ಕೋತಾರೆ. ಮಾವ ದಯವಿಟ್ಟು ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ತಾಪ್ಸಿನೇ ಮನೆಯಿಂದ ಹೊರಗೆ ಹಾಕ್ಬಿಡಿ, ಯಾರು ತಡೆದ್ರು ಬಿಡ್ಬೇಡಿ. ನೀವು ಅವಳನ್ನ ಹೊರಗೆ ಹಾಕಿದ್ರೆ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ. ನನಗೆ ಸಿಗ್ಬೇಕಾಗಿರೋ ಸ್ಥಾನನ ಅವಳು ಅನುಭವಿಸ್ತಾ ಇರೋದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಮಾವ ಪ್ಲೀಸ್ ಅವಳನ್ನ ಮನೆಯಿಂದ ಹೊರಗೆ ಹಾಕಿ ನನಗೆ ಸಿಗ್ಬೇಕಾಗಿರೋ ಸ್ಥಾನನ ಕೊಡಿಸಿ. ಬಿಡ್ರಿ ಅವಳ. ಈಗ ನೀನು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಇವಳ ಜೊತೆ ನಿನ್ನೊಂದು ಹೊರಗೆ ಹಾಕ್ತೀನಿ.